ಓಕೆ, ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ನಿಮ್ಗಳ ಬಗ್ಗೆ ಒಂದಷ್ಟು ಅಡ್ರೆಸ್ ಮಾಡ್ತೀನಿ. ಸೊ ಬೇಸಿಕಲಿ ಏನು ಡಿಜಿಟಲ್ ಮೀಡಿಯಾ ಅಂತ ನಾವು ನೋಡ್ತಾ ಇದ್ದೀವಿ, ಇದು ತುಂಬ ದೊಡ್ಡ ರೆವಲ್ಯೂಷನ್. ಮುಂಚೆ ಎಲ್ಲ ಒಂದೊಂದು ಪರ್ಸ್ಪೆಕ್ಟಿವ್ ನಾವು ಕನ್ವೆ ಮಾಡಬೇಕು ಅಂತ ಹೇಳಿದ್ರೆ ಸ್ಯಾಟಲೈಟ್ ಮುಖಾಂತರ ಹೋಗಬೇಕಿತ್ತು, ಅಂದರೆ ಟಿ ವಿ ಮಾಧ್ಯಮ ಮಾತ್ರ ಇತ್ತು. ಸೊ ಇವಾಗ ಹಂಗಲ್ಲ, ಸುಮಾರು ಜನಕ್ಕೆ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಇದೆ, ಫ್ರೀಡಮ್ ಆಫ್ ಕಮ್ಯುನಿಕೇಷನ್ಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ನನಗೆ ಅನ್ಸೋ ಪ್ರಕಾರ ಇದು ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಅಂದರೆ ಇವತ್ತಿನ ದಿನ ಎಷ್ಟೊಂದು ಜನ ಇಲ್ಲಿ ಏನೆಲ್ಲ ಇದ್ದೀವಿ ನಾವು, ನೀವೇನೆಲ್ಲ ಇದ್ದೀರಾ, ಇದು ಚಿಕ್ಕ ಮಟ್ಟಕ್ಕೆ ಅನ್ನಿಸ್ತಿರ್ಬೋದು. ಓಕೆ, ನಮ್ಮದು ಇಷ್ಟು ಲಿಮಿಟೇಷನ್ಸ್ ಇದೆ, ಅಥವಾ ನಮ್ಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಥವಾ ನಮ್ಮನ್ನು ಇಷ್ಟು ಜನ ಕನ್ವೆ ನಮ್ಮ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ. ಬಟ್ ಮುಂದಿನ ದಿನಗಳಲ್ಲಿ ಇದನ್ನೇ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೊಳತ್ತೆ. ಸೊ ನಾನು ಹೇಳೋದೇನಂತಂದರೆ, ಯಾವುದೇ ರೀತಿ ಪ್ಲಸ್ ಮೈನಸ್ಗೆ ನಾವು ಡಿಸ್ಕರೇಜ್ ಆಗ್ದಂಗೆ ಇದನ್ನು ಕನ್ಸಿಸ್ಟೆಂಟಾಗಿ ಒಂದು ಪ್ರೊಫೆಷನ್ ಥರ ಟ್ರೀಟ್ ಮಾಡ್ಬಿಟ್ಟು ನೋಡಿದ್ರೆ ಇದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ನಾವು ಮುಂಚೆಯಿಂದ ಫಸ್ಟ್ ಫಿಲಮಿಂದನೂ ಕೂಡ ನಾನು ಎಲ್ಲದನ್ನೂ ಕೂಡ ಮ್ಯಾಕ್ಸಿಮಮ್ ಟ್ರೈ ಮಾಡ್ಕೊಂಡು ಬಂದಿದ್ದೀನಿ, ಮೋಟಿವೇಟ್ ಮಾಡೋದಕ್ಕೆ, ಅಸೋಸಿಯೇಟ್ ಮಾಡ್ಕೊಳೋದಕ್ಕೆ. ಸೊ ಇವತ್ತಿನ ದಿನದಲ್ಲಿ ಪ್ರೀವಿಯಸ್ ಎಲ್ಲ ನೋಡಿದ್ರೆ ಮೊನ್ನೆ ಅಪ್ಪು ಸರ್ ಇವೆಂಟ್ ಇರ್ಬೋದು ಅಥವಾ ಅದಕ್ಕಿಂತ ಮುಂಚೆ ಆದಂಥ ಒಂದಷ್ಟು ಫಿಲಮ್ಗಳು ನೋಡ್ಬೋದು, ಹಿಂಗೆ ಸ್ಯಾಟಲೈಟ್ ಚಾನಲ್ಗಳು ಕವರ್ ಮಾಡ್ತಾರೆ, ಅದೇ ಥರ ಡಿಜಿಟಲ್ ನಿಮ್ಮ ಎಲ್ಲ ಚಾನಲ್ಗಳೂ ಅಷ್ಟು ಮೈಲೇಜ್ ಸಿಕ್ಕಿದೆ. ಸೊ ಐ ಥಿಂಕ್ ಲೈಕ್ ಯು ಗೈಸ್ ಆರ್ ಮೇಕಿಂಗ್ ರಿಯಲಿ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ ಆ್ಯಂಡ್ ಇನ್ ಆಲ್ ಫಾರ್ಮ್ಯಾಟ್ ಆಫ್ ಮೀಡಿಯಾ. ಸೊ ಐ ರಿಯಲಿ ಥ್ಯಾಂಕ್ಸ್ ಟು ಯು ಆಲ್ ಗೈಸ್ ಫಾರ್ ಕ್ಯಾರಿಂಗ್ ಆರ್ ಕಂಟೆಂಟ್. ನೀವು ಇವತ್ತಿರೋದ್ರಿಂದನೇ 70-80% ಜಾಸ್ತಿ ಕಂಟೆಂಟ್ ರೀಚ್ ಆಗ್ತದೆ. ಬರೋ ಮುಂಚೆ ನಾವು ಸೀಮಿತವಾಗಿ ಡಿಪೆಂಡ್ ಆಗ್ತಿದ್ವಿ ಕೆಲವೊಬ್ಬರು ವರ್ಗಗಳಿಗೆ ಮಾತ್ರ, ಬಟ್ ಇವತ್ತು ನೀವೆಲ್ಲ ಇರೋದ್ರಿಂದ ನಾವು ಆಲ್ಮೋಸ್ಟ್ ಕೋಟಿ ಗಟ್ಟಲೆ ಜನಸಂಖ್ಯೆಗಳಿಗೆ ನಾವು ರೀಚ್ ಆಗ್ತಿದ್ದೀವಿ. ಸೊ ಐ ರಿಯಲಿ ಥ್ಯಾಂಕ್ಸ್ ಆಲ್ ಆಫ್ ಯು. ಇಲ್ಲೆಲ್ಲ ಏನು ನಿಂತ್ಕೊಂಡಿರ್ತೀರಾ, ನೀವು ಜಾಸ್ತಿ ಮುಂದೆ ಬರೋದಿಲ್ಲ, ಬಟ್ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಜೋರಾಗಿದೆ, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತಿಂದ ನಾವೇನು ನೋಡ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಇಟ್ ಗ್ರೇಟ್. ಸೊ ಯಾ, ಸೆಕೆಂಡ್ ಪಾಯಿಂಟ್ ಅವತಾರ ಪುರುಷ ಅಂತ ಬಂದಾಗ, ಯಾ ಆಬ್ವಿಯಸ್ಲಿ ಫ್ರಮ್ ಫಸ್ಟ್ ಫಿಲಮಿಂದ ಇಟ್ಕೊಂಡು ಟಿಲ್ ಡೇಟ್ ನಾವೇನು ಹೋರಾಟ ಮಾಡಿದ್ದೀವಿ ಅಂತ ಹೇಳಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫಾರ್ ದಿ ಫಸ್ಟ್ ಟೈಮು ಆ ಒಂದು ಕಂಟೆಂಟ್ ಜೊತೆ ಜೊತೆಯಲ್ಲಿ ಕಂಪ್ಲೀಟ್ಲಿ ಒಂದು ಕಮರ್ಷಿಯಲ್ ಪ್ಯಾಕೇಜ್ಗೆ ಹೋಗಿರೋಂಥ ಒಂದು ಫಿಲಮ್ ಅವತಾರ ಪುರುಷ. ಅದು ಡ್ಯಾನ್ಸ್ ನಂಬರ್ ಇರ್ಬೋದು, ಅಥವಾ ನಾವು ಕಾಮಿಡಿ ಸೆಕ್ಟರ್ ಅಂತ ಬಂದಾಗ ನಾವು ಪರ್ಟಿಕ್ಯುಲರ್ ಆಗಿ ಆ್ಯಕ್ಟರ್ಗಳು ಯೂಸ್ ಮಾಡಿರೋಂಥ ಸಾಧು ಕೊಕ್ಕಿಲ ಸರ್ ಇರ್ಬೋದು. ಸೊ ಕಂಪೇರ್ ಟು ಫ್ರಮ್ ಎ ಜರ್ನಿ ಟು ಗೋಧಿ ಬಣ್ಣ ಟು ಅವತಾರ ಪುರುಷ, ತುಂಬ ಈ ಪರ್ಟಿಕ್ಯುಲರ್ ಫಿಲಮಲ್ಲಿ ಒಂದು ಪ್ಯಾಕೇಜಸ್ನ ನಾವು ನೋಡ್ಬೋದು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿರೋಂಥ ಇಟ್ಕೊಂಡು ಪ್ರತಿಯೊಂದು ಕೂಡ. ಸೊ ದೊಡ್ಡ ಮಟ್ಟಕ್ಕೆ ಒಂದು ಬ್ಯಾಂಗ್ ಆಗುತ್ತೆ ಅಂತ ಒಂದು ನಂಬಿಕೆ. ಸೊ ಬೇಸಿಕಲಿ ಅವತಾರ ಪುರುಷ ಅಂತ ಏನಕ್ಕೆ ಬಂತು ಅಂತ ಹೇಳಿದ್ರೆ, ನಾವು ಶರಣ್ ಸರ್ದು ಒಂದು ರಿಯಲ್ ಜರ್ನಿ ಇದೆ ಇದರಲ್ಲಿ. ಅಂದರೆ ಶರಣ್ ಸರ್ ಅವರು ಒಂದು 350 ಫಿಲಮ್ಗಳಿಗಿಂತ ಜಾಸ್ತಿ ಜೂನಿಯರ್ ಆರ್ಟಿಸ್ಟಾಗಿ ವರ್ಕ್ ಮಾಡಿ ಅದಾದಮೇಲೆ ಅವರು ಒಂದು ಒಬ್ಬ ಹೀರೋ ಆಗಿ ಪ್ರಮೋಷನ್ ತೊಗೊಂತಾರೆ ರ್ಯಾಂಬೋ ವಿಕ್ಟ್ರಿ ಫಿಲಮ್ಗಳಲ್ಲಿ. ಸೊ ಸುನಿ ಅವರು ಈ ಕಥೆನ ಡೆವಲಪ್ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ದು, ಗುರು ಈ ಥರ ಒಂದು ಒಬ್ಬ ವ್ಯಕ್ತಿ ಒಬ್ಬ ಜೂನಿಯರ್ ಆರ್ಟಿಸ್ಟಾಗಿ ಶುರು ಮಾಡಿ ಕಥೆಯಲ್ಲಿ ಹೋಗ್ತಾನೆ ಜರ್ನಿ ಮಾಡಿಕೊಂಡು ಅಂತ. ಸೊ ಆ ಥರ ಕಥೆಗೆ ಸಂಬಂಧಪಟ್ಟಂಗೆ ಯಾವ ಥರ ಟೈಟ್ಲ್ಗಳನ್ನ ನಾವು ಹುಡುಕಬೇಕು ಅಂತಂದರೆ, ಅವ್ನು ವರ್ಸಟೈಲ್ ಇರ್ತಾನೆ, ಅವ್ನು ಅವತಾರಗಳು ಜಾಸ್ತಿ ಇರುತ್ತೆ. ಸೊ ಯಾಕೆ ನಾವು ಅವತಾರ ಪುರುಷನೇ ನಾವು ಆಯ್ಕೆ ಮಾಡಬಾರ್ದು ಅಂತ ಅಂದಾಗ, ಅಂಬರೀಶ್ ಸರ್ ಅವ್ರದ್ದು ಆಲ್ರೆಡಿ ಅವತಾರ ಪುರುಷ ಅನ್ನೋ ಒಂದು ಟೈಟ್ಲ್ ಇತ್ತು. ಸೊ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ನಾವು ಚೆಕ್ ಮಾಡಿದಾಗ ಆಯಿತು, ಆಲ್ರೆಡಿ ಇದು ಇಷ್ಟು ನಂಬರ್ ಆಫ್ ಇಯರ್ಸ್ ತನಕ ನೀವು ಆ ಒಂದು ಪರ್ಟಿಕ್ಯುಲರ್ ಟೈಟ್ಲನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಜೊತೆಯಲ್ಲಿ ನಾವು ಆ ಥರ ಒಂದು ದೊಡ್ಡ ಸಿನಿಮಾದ ಟೈಟ್ಲ್ ನಾವು ಯೂಸ್ ಮಾಡಬೇಕಾದ್ರೆ ತುಂಬ ಜವಾಬ್ದಾರಿ ಕ್ಯಾರಿ ಮಾಡ್ತೀವಿ. ನಾವು ಆ ಟೈಟ್ಲನ್ನ ಯೂಸ್ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಜನಗಳು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಅದೇ ನಾವು ಏನಾದರೂ ಕೆಟ್ಟ ಕಂಟೆಂಟ್ ಮಾಡಿದ್ರೆ ನಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಸೊ ಕಥೆಯೆಲ್ಲ ಕೇಳಿ ಸಂಪೂರ್ಣವಾಗಿ ಓಕೆ ಇದು ನಾವು ಗ್ಯಾರಂಟಿ ಅವತಾರ ಪುರುಷ ಅನ್ನೋ ಒಂದು ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಸ್ ಮಾಡ್ಬೋದು ಅಂತ ಅನಿಸಿದಾಗ ನಾವು ಈ ಟೈಟ್ಲನ್ನ ನಾವು ಫೈನಲೈಸ್ ಮಾಡಿದ್ದು. ಅಂದರೆ ಸುನಿ, ನನಗೆ ಫಸ್ಟು ಪಿಚ್ ಮಾಡ್ಬೇಕಾದ್ರೆ ಇದೊಂದು ದೊಡ್ಡ ಒಂದು ಹಿಂದಿ ವೆಬ್ ಸೀರೀಸ್ ಮಾಡೋಂಥ ಕಂಟೆಂಟ್. ಯಾಕೆಂತ ಹೇಳಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಫಿಲಮ್ಮು ಕರ್ನಾಟಕದಲ್ಲಿ ಶುರು ಆದ್ರೂ ಕೂಡ ಕೇರಳ ಟ್ರಾವೆಲ್ ಆಗುತ್ತೆ, ಅದಾದಮೇಲೆ ರಾಜಸ್ಥಾನಲ್ಲಿರೋಂಥ ಒಂದು ಬಿಸ್ತಾ ಅಂತ ಒಂದು ಪ್ಲೇಸ್ ಟ್ರಾವೆಲ್ ಆಗಿರುತ್ತೆ. ಸೊ ಅಕ್ರಾಸ್ ದಿ ಕಂಟ್ರಿ ಕ್ಯಾರೆಕ್ಟ್ರು ಮತ್ತು ಸ್ಟೋರಿ ಟ್ರಾವೆಲ್ ಆಗೋದ್ರಿಂದ ಇದನ್ನು ಈ ಕಥೆನ ಸಂಪೂರ್ಣ ನಂಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಫಿಲಮಲ್ಲಿ ಹೇಳೋಕೆ ಸಾಧ್ಯ ಇಲ್ಲ, ಏನಾದರೂ ಎರಡು ಪಾರ್ಟಲ್ಲಿ ಮಾಡ್ಬೋದು ಅನ್ನೋದು ಒಂದು ಡಿಸ್ಕಷನ್ ಆಯಿತು. ಸೊ ಎಲ್ಲ ಇಂಪ್ರೊವೈಸೇಷನ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ಕ್ಲಾರಿಟಿ ಸಿಕ್ಕಿದ್ದು, ಓಕೆ ಇದನ್ನು ನಾವು ಗ್ಯಾರಂಟಿ ನಾವು ಎರಡು ಪಾರ್ಟ್ ಥರ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ಕರೆಕ್ಟ್ ನಾವು ನ್ಯಾಯ ಒದಗಿಸ್ಬೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲದನ್ನು ಇಂಟರ್ಪ್ರೆಟ್ ಮಾಡ್ಕೊಂಡು ಬಂದಿದ್ವಿ. ಎಲ್ಲದಕ್ಕಿಂತ ಚಾಲೆಂಜಿಂಗ್ ಅಂತ ಅನಿಸಿದ್ದು ಕೋವಿಡ್ ಸಿಚುವೇಶನ್. 2019 ಫಿಲಮ್ಲು ನಾವು ಮಾಡಿರೋದು, ಅದಾಗಿ ನಮಗೆ 2020 ಬಿಗಿನಿಂಗಲ್ಲೇ ಫಿಲಮ್ ರಿಲೀಸ್ ಆಗಬೇಕಿತ್ತು. ಬಟ್ ಅದು ನಮಗಿಂತ ಮುಂಚೆ ಆಗಿದ್ದಂಥ ಒಂದಷ್ಟು ಸಾಕಷ್ಟು ಫಿಲಮ್ಗಳಿದ್ವು. ಸೊ ಅದನ್ನೆಲ್ಲ ಫಿಲಮ್ ರಿಲೀಸಸ್ ಕಂಪ್ಲೀಟ್ ಆಗಿ ಇವಾಗ ನಮ್ಮ ಸರದಿ ಬಂದಿದೆ. ಸೊ ಹಾಗಾಗಿ ಹೋಪ್ಫುಲಿ ಡಿಸೆಂಬರ್ 10 ನಾವೇನು ಬರ್ತಾ ಇದ್ದೀವಿ, ಬೇರೆ ಯಾವ
ಕನ್ನಡ ಫಿಲಮ್ಗಳನ್ನು ಸೇಮ್ ಡೇಟ್ಗೆ ಬರ್ದಂಗೆ ನಮಗೂ ಕೂಡ ಎನ್ಕರೇಜ್ ಮಾಡಲಿ ಅನ್ನೋದೇ ಒಂದು ರಿಕ್ವೆಸ್ಟು. ಡೆಫಿನೆಟ್ಟಾಗಿ ಮೋಸ್ಟ್ ಆಫ್ ದಿ ಫಿಲಮ್ಸ್ಗಳು ಅವನೇ ಶಿವನಾರಾಯಣ ಇರ್ಬೋದು, ಅದಕ್ಕೆ ಮುಂಚೆ ನಾನು ಪ್ರೆಸೆಂಟ್ ಮಾಡಿದ್ದು ಕಿರಿಕ್ ಪಾರ್ಟಿ ಇರ್ಬೋದು. ಸೊ ಯಾ, ಡಿಸೆಂಬರ್ ನಾನು ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಂಡಿದ್ದೀವಿ. ಮ್ಯಾಕ್ಸಿಮಮ್ ಹೋಗ್ತೀವಿ ನಾವು ಅರೌಂಡ್ 350 ಥಿಯೇಟರ್ಸ್ ಕರ್ನಾಟಕದಲ್ಲಿ, ಒಂದು ದೊಡ್ಡ ಫಿಲಮ್ ಕೆಪಾಸಿಟಿ ಒಂದು 350 ಥಿಯೇಟರ್ ಇರುತ್ತೆ, ಮ್ಯಾಕ್ಸಿಮಮ್ ಕೆಪಾಸಿಟಿಗೆ ಹೋಗ್ತೀವಿ ನಾವು. ಸೊ ಕೆಲವೊಂದು ಫಿಲಮ್ಗಳು, ಫಾರ್ ಎಕ್ಸಾಂಪಲ್ ನಾನೊಂದು ಮಲಯಾಳಂ ಫಿಲಮ್ ಡೆಬ್ಯೂ ಮಾಡಿದ್ದೆ. ಆ ಫಿಲಮ್ ನಾವು ತುಂಬ ಚೌಕಟ್ಟಾದಂತ ಒಂದು ಬಜೆಟಲ್ಲಿ ಮಾಡಿದ ಫಿಲಮ್. ಸೊ ಆ ಫಿಲಮ್ನ ನಾನು ಸೋನಿ ಲೈವ್ಗೆ ಡೈರೆಕ್ಟ್ ರಿಲೀಸ್ಗೆ ನಾನು ಕೊಟ್ಟಿದ್ದೀನಿ ಇವಾಗ. ಏನಕ್ಕೆ ಅಂತ ಹೇಳಿದ್ರೆ ಪರಿಸ್ಥಿತಿ ಕೇರಳದಲ್ಲಿ ಇನ್ನೂ ಇಂಪ್ರೂವೈಸೇಷನ್ ಇಂಪ್ರೂವ್ ಆಗಿಲ್ಲ, ಥಿಯೇಟರ್ 100% ಇವತ್ತೂ ಇಲ್ಲ ಅವ್ರದ್ದು. ಸೊ ಆ ಥರ ಕೆಲವೊಂದು ಸಂದರ್ಭಗಳು ಬಂದಾಗ ನಾವು ಪ್ರೊಡ್ಯೂಸರ್ ಸರ್ವೈವಲ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಡಿಸಿಷನ್ ತೊಗೊಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಭೀಮಸೇನಳ ಮಹಾರಾಜ ಅಂತ ಒಂದು ಫಿಲಮ್ ನಾನು ಮಾಡಿದ್ದೆ, ಅಕ್ಟೋಬರ್ 2020 ಡೈರೆಕ್ಟ್ ಅಮೆಝಾನ್ ರಿಲೀಸ್ ಆಯಿತು. ಏನಕ್ಕೆ ಅಂತೇಳಿ ಆ ಫಿಲಮ್ ಆಲ್ರೆಡಿ ನಾವು 4 ಇಯರ್ಸ್ ಆಗಿತ್ತು ಜರ್ನಿ ಶುರು ಮಾಡಿ. ಸೊ ರಿಲೀಸ್ಗೆ ಅವನೇ ಶಿವನಾರಾಯಣ ಮೇಲೆ ಮಾಡೋಣ ಅಂತ ಕಾಯ್ತಿದ್ದೆ. ಅದಾದಮೇಲೆ ಕೋವಿಡ್ ಬಂದಿರೋದ್ರಿಂದ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಅನ್ಸರ್ಟನಿಟಿ ಹೆಂಗಾಗುತ್ತೆ ಅಂತ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಿಮಗೆ ಎಲ್ಲ ಫಿಲಮ್ನೂ ಕೂಡ ನಾವು 2-3 ವರ್ಷ ಬಾಕ್ಸಲ್ಲಿ ಇಟ್ಕೊಂಡು ಕಾಯ್ತೀವಿ ಅಂತ ನೀವು ಕಾಯೋಕ್ಕಾಗೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ OTTಯಲ್ಲಿ ನಮ್ಗೆ ಅಟ್ಲೀಸ್ಟ್ ಬ್ರೇಕ್ ಇವನ್ನು ಅಥವಾ ನಾವು ಹಾಕಿರೋ ದುಡ್ಡಿಗಿಂತ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ದುಡ್ಡು ಬಂದ್ರೂ ಕೂಡ ಓಕೆ ಈ ಫಿಲಮಿಂದ ಸರ್ವೈವಲ್ ಆಗೋಣ ಅನ್ನೋ ಒಂದು ಮೈಂಡ್ ಸೆಟ್ಗೆ ನಾವು ಬರ್ತೀವಿ. ಅದರ್ವೈಸ್ ಎಲ್ಲ ಫಿಲ್ಮ್ ಮೇಕರ್ಗೆ, ಒಬ್ಬ ಡೈರೆಕ್ಟರ್ ಆ್ಯಕ್ಟರು ಅಥವಾ ಪ್ರೊಡ್ಯೂಸರ್ಸ್ಗೆ ಮೇನ್ ಎಲ್ಲಿಂದ ಒಂದು ಎನರ್ಜಿ ಬರುತ್ತೆ ಅಂತ ಹೇಳಿದ್ರೆ ಥಿಯೇಟ್ರಿಂದ. ಥಿಯೇಟ್ರಲ್ಲಿ ಸಿಗೋಂಥ ಎನರ್ಜಿ, ಥಿಯೇಟ್ರಲ್ಲಿ ಸಿಗೋಂಥ ರೆಸ್ಪಾನ್ಸ್ ಇರ್ಬೋದು, ಅದರಲ್ಲಿ ಸಿಗೋಂಥ ರೆವಿನ್ಯೂ ಇರ್ಬೋದು, OTTಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಆ್ಯಸ್ ಆಫ್ ನೌ, ಅಟ್ಲೀಸ್ಟ್ ಫಾರ್ ಕನ್ನಡ ಕಂಟೆಂಟ್ಸು. ಸೊ ಅಂಥದ್ರಲ್ಲಿ ನಾವು ಬೈ ಚಾಯ್ಸ್ ನಾವು OTTಗೆ ಹೋಗ್ತಾ ಇಲ್ಲ, ಬಟ್ ಕೆಲವೊಂದು ಸಲ ಸಮಯ ಸಂದರ್ಭ ಹಂಗೆ ಮಾಡಿಬಿಡ್ತೇವೆ ನಮಗೆ. ಸೊ ಅವತಾರ ಪುರುಷ ನಿಮಗೆ ಲಾರ್ಜರ್ ದೆನ್ ಲೈಫ್, ನಿಮಗೆ ಅದನ್ನು ಟಿವಿಯಲ್ಲಿ ಅಥವಾ ಮೊಬೈಲಲ್ಲಿ ಕೂತ್ಕೊಂಡು ನೋಡೋದು ಅದನ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ನೀವು ದೊಡ್ಡ ಸ್ಕ್ರೀನಲ್ಲಿ ವಿತ್ ಪ್ರಾಪರ್ ವಿಜುವಲ್ಸ್ ಆ್ಯಂಡ್ ಸೌಂಡ್ಸ್ ಅಲ್ಲಿ ಏನಾದರೂ ನೋಡಿದಾಗ ಅದನ್ನು ಫೀಲ್ ಆಗೋದು. ಸೊ ನನಗೆ ಒಳ್ಳೊಳ್ಳೆ ಆಫರ್ ಇತ್ತು OTT ಇದರಲ್ಲಿ, ಬಟ್ ನಾನು ಅದನ್ನು ಕನ್ಸಿಡ್ರೇಷನ್ ಮಾಡಿಲ್ಲ. ಒಂದು ನಿಮ್ಗೆ ಅದಕ್ಕೆ ಡೈರೆಕ್ಟಾಗಿ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಸರಿಸುಮಾರು ಒಂದು 250 ಫಿಲಮ್ ವರ್ಷಕ್ಕೆ ರಿಲೀಸ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ 230 ಫಿಲಮು ನಮಗೆ ರಿಲೀಸ್ ಆಗೋದು, ಥಿಯೇಟ್ರಿಗೆ ಬರೋದು ಏನೂ ಗೊತ್ತಾಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಲ್ಯಾಕ್ ಇನ್ ನಾಲೆಡ್ಜ್, ಲ್ಯಾಕ್ ಇನ್ ಎಕ್ಸ್ಪೀರಿಯನ್ಸಸ್, ಆ ಗ್ರೌಂಡ್ ವರ್ಕ್, ಆ ರಿಸರ್ಚು. ಸೊ 230 ಜನ ಯಾರು ಹೊಸ ಪ್ರೊಡ್ಯೂಸರ್ಸ್ಗಳು ಬಂದಿರ್ತಾರೆ ಅವ್ರು ವಾಪಸ್ ಬರೋದೇ ಇಲ್ಲ ಇಂಡಸ್ಟ್ರಿಗೆ, ಅಷ್ಟೊಂದು ಕಳ್ಕೊಂಡು ಹೋಗೋದಾನೆ. ಇನ್ನೊಂದು 20 ಫಿಲಮ್ ರಿಜಿಸ್ಟರ್ ಆಗುತ್ತೆ, ಓಕೆ ಈ ಫಿಲಮ್ ಅಲ್ಲಿಗೆ ಬಂತು, ಆ ಫಿಲಮ್ ಬಂತು ಅಂತ. ಅದರಲ್ಲಿ 10 ಫಿಲಮ್ ಮಾತ್ರ ಹಿಟ್ ಆಗುತ್ತೆ, ಅದರಲ್ಲಿ ಒಂದು 5 ಫಿಲಮು ದುಡ್ಡು ಮಾಡ್ತಾರೆ. ಸೊ ಇದು ಕನ್ನಡ ಇಂಡಸ್ಟ್ರಿ ಒಂದೇ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಅಥವಾ ನೀವು ವರ್ಲ್ಡ್ ಸಿನಿಮಾ ತಾಂಡ್ರೆ, ಇವಾಗ ಇಂಡಿಯಾದಲ್ಲಿ ನಿಯರ್ಲಿ 1,500 ಫಿಲಮ್ಸ್ ವರ್ಷಕ್ಕೆ ರಿಲೀಸ್ ಆಗುತ್ತೆ. ಇಡೀ ವರ್ಲ್ಡ್ ಸಿನಿಮಾ ತಾಂಡ್ರೆ ನೀವು 10,000 ಫಿಲಮ್ ನೀವು ಕೇಳ್ತೀರ ವರ್ಷದಲ್ಲಿ. ಬಟ್ ನೀವು ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಬಂದರೆ ಕನ್ನಡ ಇಂಡಸ್ಟ್ರಿಯಿಂದ ಒಂದು 10 ಸಿನಿಮಾ ರಿಜಿಸ್ಟರ್ ಆಗುತ್ತೆ, ಪ್ಯಾನ್ ಇಂಡಿಯಾಯಿಂದ ಒಂದು 100 ಫಿಲಮ್ ರಿಜಿಸ್ಟರ್ ಆಗುತ್ತೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಕ್ರಿಯೇಟಿವ್ ಅನ್ನೋದು ಒಂದು ದುಡ್ಡು ನಾವು ದುಡ್ಡು ಕೊಟ್ಟರೂ ಕೂಡ ಬೈ ಮಾಡ್ತೀವಿ ಅನ್ನೋ ಒಂದು ಕಂಟೆಂಟ್ ಅಲ್ಲ, ಅದು ಪ್ರೊಸೀಜರ್ ಅಲ್ಲ ಅದು. ಸೊ ಅದೊಂದು ಆರ್ಟ್ ಅದು. ಸೊ ಇಲ್ಲಿ ನಮಗೆ ಡೈರೆಕ್ಟರ್ನು ಇಂಪಾರ್ಟೆಂಟ್ ಆಗ್ತಾನೆ, ಅದ್ರ ಜೊತೆಯಲ್ಲಿ ನಾವು ಪ್ರೊಡಕ್ಷನ್ ಅಂತ ಬಂದಾಗ ಒಬ್ಬ ಪ್ರೊಡ್ಯೂಸರ್ಸ್ಗೆ ಆ ಸೆನ್ಸಿಬಿಲಿಟಿ ಇರಬೇಕು, ಓಕೆ ಈ ಪರ್ಟಿಕ್ಯುಲರ್ ಕಂಟೆಂಟ್ ವರ್ಕ್ ಆಗುತ್ತಾ ವರ್ಕ್ ಆಗೋದಿಲ್ವಾ, ಇದನ್ನು ಏನು ಬಜೆಟಲ್ಲಿ ಮಾಡಬೇಕು, ಯಾವ ಥರ ಅದನ್ನು ಅಪ್ರೋಚ್ ಮಾಡಬೇಕು. ಆ್ಯಂಡ್ ಆಲ್ಸೋ ಮೋಸ್ಟ್ ಆಫ್ ದಿ ಟೈಮ್ ಮೆಜಾರಿಟಿ ಆಫ್ ದಿ ಟೈಮ್ ನಾನು ನೋಡ್ರಂತಂದರೆ ಪ್ರೊಡ್ಯೂಸರ್ಸ್ಗಳು ಕಂಟೆಂಟ್ನ ಪ್ರಮೋಟ್ ಮಾಡೋದ್ರಲ್ಲಿ, ರೀಚ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾರೆ. ಸೊ ಎಷ್ಟೊಂದು ಒಳ್ಳೊಳ್ಳೆ ಫಿಲಮ್ಗಳು ಪ್ರಮೋಷನ್ ಮಾಡ್ದಲೇ ಸೋತಿದೆ. ಸೊ ಹಾಗಾಗಿ ನಾನು ಫಸ್ಟ್ ಫಿಲಮ್ ನಾನು ಗೋಧಿ ಬಣ್ಣ ಸಾರಣ ಮೇಕಟ್ಟು ಮಾಡಬೇಕ್ರೂ ಕೂಡ ತುಂಬ ರಿಸರ್ಚ್ ಮಾಡಿ 8 ತಿಂಗಳು ಎಲ್ಲ ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸ್ಗಳು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳನ್ನ ಮೀಟ್ ಮಾಡಿ ಅವರಿಂದ ಗೈಡ್ಲೈನ್ಸ್ ತೊಗೊಂಡು ನಾನು ರಿಲೀಸ್ ಮಾಡಿದಂಥ ಫಿಲಮು ಸಕ್ಸಸ್ಫುಲ್ಲಾಗಿ ಎಲ್ಲ ಸ್ಟ್ರಾಟಜೀಸ್ಗಳನ್ನೂ ಮಾಡಿ ನಾವು ಮಾಡಿದ್ವಿ. ಸೊ ಸೇಮ್ ಟೈಪಲ್ಲಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ನು ಕೂಡ ಈ ಅಪ್ರೋಚ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಮೇ ಬಿ ಅವನು ಸೋಲೋದಕ್ಕಿಂತ ಜಾಸ್ತಿ ಗೆಲುವು ಕಾಣ್ತಾನೆ ಅಂತ ನನ್ನ ಪ್ರಕಾರ. ಸೊ ನಾನು ಮಾಡಿರೋ ಇವಾಗ 13 ಫಿಲಮ್ಗಳಲ್ಲಿ 11 ಜನ ಹೊಸ ನಿರ್ದೇಶಕರು ಇದ್ದಾರೆ. ಸೊ ಅದು ನಾನು ಯಾವಾಗಲೂ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ಫಿಲಮಲ್ಲೂ ಟೆಕ್ನಿಷಿಯನ್ಸ್ ಹೊಸಬ್ರು ಇರ್ತಾರೆ, ಡೈರೆಕ್ಟರ್ಸ್ ಹೊಸಬ್ರು ಇರ್ತಾರೆ. ಸೊ ಇದು ಯಾವತ್ತೂ ಚೇಂಜ್ ಆಗೋದಿಲ್ಲ. ನಾನು ಸ್ಟಾರ್ಸ್ಗಳ ಜೊತೆ ವರ್ಕ್ ಮಾಡಿದ್ರು ಕೂಡ
ನನ್ನ ಒಂದು ಅಪ್ರೋಚ್ ಏನಿದೆ, ಹೊಸಬ್ರುಗಳ ಜೊತೆ ಫಿಲಮ್ ಮಾಡಬೇಕು, ಹೊಸ ಟ್ಯಾಲೆಂಟ್ಸ್ಗಳನ್ನ ತರಬೇಕು, ಅವ್ರ ಜೊತೆ ಕೊಲಾಬ್ರೇಟ್ ಆಗಬೇಕು ಅಂತ. ಸೊ ಅದು ಮುಂದುವರೆದೇ ಅವ್ರು ಇರ್ತದೆ. 2022 ಅಲ್ಲಿ ನಮ್ಮ ಬ್ಯಾನರಿಂದ ಒಂದು 5 ಫಿಲಮ್ಸ್ ಮಾಡ್ತಾ ಇದ್ದೀವಿ. ಆ 5 ಫಿಲಮ್ಸ್ನು ಕೂಡ ಆಲ್ಮೋಸ್ಟ್ ಹೊಸ ನಿರ್ದೇಶಕ ಇರ್ತದೆ. ಸೊ ಆಬ್ವಿಯಸ್ಲಿ ಸುನಿಯವ್ರು ಮಾಡಿರೋಂಥ ಡೈರೆಕ್ಷನ್ನು, ಸೊ ಟೀಸರ್ ನೋಡಿದ್ರೆ ಗೊತ್ತಾಗ್ತಿದೆ ಪಕ್ಕ ಫಿಲಮು ಬ್ಲಾಕ್ ಬಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ 26th ವೇಟ್ ಮಾಡ್ತಾ ಇದ್ದೀನಿ ಫಿಲಮ್ ನೋಡೋದಕ್ಕೆ. ಆಲ್ ದ ವೆರಿ ಬೆಸ್ಟ್ ಸಖತ್ ಟೀಮ್. ಸೊ ಅಂದರೆ ಸಿ ಬೇಸಿಕಲಿ ಈ ಫಿಲಮ್ಗಳು ನಾವು ಡಬ್ ಮಾಡಿ ಪ್ಯಾನ್ ಇಂಡಿಯಾ ಒಂದು 400-500 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ನಾವು ಅನ್ಕೊಳಕ್ಕಾಗೋದಿಲ್ಲ. ಸೊ ಪ್ರತಿಯೊಂದು ಫಿಲಮನ್ನು ಕೂಡ ನಾವು ಅದನ್ನು ಪ್ರೊಡಕ್ಷನ್ ಮಾಡಬೇಕಾದ್ರೆ ನಮ್ಗೆ ಕ್ಲಾರಿಟಿ ಇರುತ್ತೆ, ಯಾವ ಫಿಲಮ್ ಪ್ಯಾನ್ ಇಂಡಿಯಾ ಹೋಗಬೇಕು, ಯಾವ ಫಿಲಮು ಕನ್ನಡ ಒರಿಜಿನಲ್ಲೇ ಸಬ್ಟೈಟಲ್ಲಿ ಹೋಗಬೇಕು ಅಂತ. ಸೊ ಅವತಾರ ಪುರುಷ ನಾವು ಅಷ್ಟು ರಿಸ್ಕ್ ತೊಗೊಂಡು 10-15 ಕೋಟಿ ಖರ್ಚು ಮಾಡಿ ಮಾರ್ಕೆಟಿಂಗ್ ಮಾಡಿ ಮಾಡ್ತಾರಂಥ ಫಿಲಮ್ ಅಲ್ಲ. ಬಟ್ ಎಲ್ಲ ಇವಾಗ ಮೇಜರ್ ಸೆಂಟರ್ಸ್ಗಳಿರುತ್ತೆ, ಹೈದರಾಬಾದ್, ಕಲ್ಕತ್ತಾ, ಬಾಂಬೆ, ಚೆನ್ನೈ ಅಂತ. ಸೊ ಎಲ್ಲ ಸೆಂಟರ್ಸ್ಗಳಲ್ಲೂ ಕೂಡ ಕನ್ನಡ ಒರಿಜಿನಲ್ ಕಂಟೆಂಟ್ ವಿತ್ ಸಬ್ಟೈಟಲ್ ರಿಲೀಸ್ ಆಗುತ್ತೆ. ಸೊ ಬೇಸಿಕಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಪಾರ್ಟ್ 1 ಪಾರ್ಟ್ 2 ಅಟ್ ಎ ಟೈಮ್ ಶೂಟ್ ಮಾಡಿದ್ವಿ. ಬಟ್ ಸಾಂಗ್ ಮಾತ್ರ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಆ 2 ಸಾಂಗ್ ನಾವು ಫಾರಿನಲ್ಲಿ ಶೂಟ್ ಮಾಡಬೇಕು ಅಂತಲೇ ನಮ್ಗೆ ಇದ್ದಿದ್ದು. ಕೋವಿಡ್ ಬಂದಿದ್ದರಿಂದ ನಾವು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮೋಸ್ಟ್ಲಿ ಪಾರ್ಟ್ 1 ರಿಲೀಸ್ ಆದಮೇಲೆ ಪರ್ಮಿಷನ್ಸ್ ಎಲ್ಲ ನೀಟಾಗಿ ಸಿಕ್ಕಿದ್ರೆ ಇಮಿಡಿಯೇಟ್ ಹೋಗಿ ಪಾರ್ಟ್ 2 ಸಾಂಗ್ ಶೂಟ್ ಮಾಡ್ಕೊಂಡು ಬರ್ತೀವಿ. ನನ್ನ ಆಸೆ ಏನಂತಂದರೆ ಥಿಯೇಟ್ರಿಗೆ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಫಸ್ಟ್ 30-35 ಡೇಸ್, ಅದಾದಮೇಲೆ ಡಿಜಿಟಲ್ ಬರುತ್ತೆ, ಅದಾದಮೇಲೆ ಇದರಲ್ಲಿ ಟಿವಿಯಲ್ಲಿ ಬರುತ್ತೆ. ಸೊ ಇದೆಲ್ಲದನ್ನು ಕೂಡ ರನ್ ಮುಗಿಸ್ಕೊಂಡು ಬರೋಷ್ಟಲ್ಲಿ 100 ಡೇಸ್ ಆಗುತ್ತೆ. ಸೊ 100 ಡೇಸಲ್ಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋಂಥ ಎಲ್ಲ ಜನತೆಗಳು ನೋಡಿದ್ದಾಗ, ಸೊ ನನಗೆ ಪಾರ್ಟ್ 2 ರಿಲೀಸ್ ಮಾಡಿದ್ರೆ ಸೊ ಅದಕ್ಕೆ ಸಿಗೋಂಥ ಒಂದು ರೆಸ್ಪಾನ್ಸನ್ನೇ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ 100 ಡೇಸ್ ಕಂಪ್ಲೀಷನ್ಗೆ ನಾನು ವೇಟ್ ಮಾಡ್ತಾಯಿದ್ದೀನಿ. ಟೆಕ್ನಿಕಲ್ ಇದೆ ಅದು, ಫಸ್ಟ್ ಥಿಯೇಟರು 30 ಡೇಸು, ಅದಾದಮೇಲೆ ಡಿಜಿಟಲ್ 40 ಡೇಸು, ಅದಾದಮೇಲೆ 30 ಡೇಸು ಸ್ಯಾಟ್ ಟಿವಿದು. ಸೊ ಆ ಒಂದು ಲಾಜಿಕಲ್ಲಿ ಅದನ್ನು ರಿಲೀಸ್ ಮಾಡಬೇಕು ಅಂತ. ಶರಣ್ ಸರ್ ಅಂತ ಸ್ಪಾಂಟೇನಿಯಸ್ ಆ್ಯಕ್ಟ್ರು ತುಂಬ ರೇರು ಸಿಗೋದಕ್ಕೆ, ಅಂದರೆ ಅಷ್ಟು ಇಂಪ್ರೂವೈಸೇಷನ್ ಮಾಡ್ತಾರೆ ಮತ್ತು ಎಂಥ ಡಿಫಿಕಲ್ಟ್ ಸೀನ್ ಇದ್ರೂ ಕೂಡ ಸಖತ್ ಚಿಟಿಕೆ ಹೊಡಿಸಲ್ಲಿ ಕ್ಯಾರಿ ಮಾಡ್ತಾರೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವ್ರು ನಿಜವಾಗ್ಲೂ ವರನೇ ಅಂತ ಅನಿಸುತ್ತೆ. ಎಸ್ಪೆಷಲಿ ನಾನು ಅವ್ರ ಫಿಲಮ್ಗಳನ್ನ ನನ್ನ ಸಿನಿಮಾ ಬರೋಕ್ಕಿಂತ ಮುಂಚೆಯಿಂದ ನಾನು ಫಸ್ಟ್ ಡೇ ಫಸ್ಟ್ ಶೋ ಶರಣ್ ಸರ್ ಅವ್ರ ಫಿಲಮ್ಗಳು ನೋಡಿರೋದು, ರಾಂಬೋ ಇರ್ಬೋದು, ವಿಕ್ಟ್ರಿ ಇರ್ಬೋದು. ಸೊ ಅವ್ರ ಜೊತೆ ನಾನು ಫಿಲಮ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವ್ರು ಒಪ್ಕೊಂಡಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು, ಓಕೆ ಶರಣ್ ಸರ್ ಜೊತೆ ಮಾಡೋರಿಗೂ ಪಕ್ಕ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಇರಬೇಕು ಅಂತ. ಎಸ್ಪೆಷಲಿ ಸುನಿಯವರು ಆ್ಯಡ್ ಆದಾಗ ಶರಣ್ ಸರು, ಸುನಿ ಸರ್ದು ಜನರು ಇದ್ದೇ ಇದೆ ಇದರಲ್ಲಿ ಎಂಟರ್ಟೈನ್ಮೆಂಟ್. ಬಟ್ ಪುಷ್ಕರ್ ಫಿಲಮ್ಸ್ ಏನೊಂದು ಯುನಿಕ್ನೆಸ್ ಇದೆ ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಇರ್ಬೋದು, ಸೊ ಅದು ನೀವು ಇದರಲ್ಲಿ ನೋಡ್ತೀರಾ ಈ ಫಿಲಮಲ್ಲಿ. 2 ಪಾರ್ಟ್ ಸರ್, ಇಲ್ಲ 2 ಪಾರ್ಟು ಮ್ಯಾಸಿ ಬಿಟ್ಟಾಗ್ಬಿಟ್ರೆ 3ನೇ ಪಾರ್ಟ್ ಮಾಡೋಣ. ಪಾರ್ಟ್ ಒನ್ ಪಕ್ಕ ಸೂಪರ್ ಎಕ್ಸ್ಟ್ರಾಡಿನರಿ, ಬಟ್ ಪಾರ್ಟ್ 2 ಇದಕ್ಕಿಂತ ಮ್ಯಾಸಿವ್ ಸ್ಕೇಲ್ ಇದೆ. ಸ್ಕೇಲ್ ವೈಸ್ ಬಂತು ಅಂತ ಹೇಳಿದ್ರೆ ನೀವೇನು ನೋಡ್ತೀರಾ ಇವಾಗ ನೀವು ಇದಾದಮೇಲೆ ನಾನು ನಿಮಗೆ ಟ್ರೈಲರ್ ತೋರಿಸ್ತೀನಿ. ಸೊ ಇದರಲ್ಲಿ ಏನು ವಿಜುವಲ್ಸ್ ನೋಡ್ತೀರಾ ಅದಕ್ಕಿಂತ ಒಂದು 3 ಟೈಮ್ಸ್ ವಿಜುವಲ್ಸ್ ಬಿಗ್ಗರ್ ಇದೆ ಪಾರ್ಟ್ 2 ಅಲ್ಲಿ. ಡೆಫಿನೆಟ್ ಆಗಿ ಫಿಲಮಲ್ಲಿ ಇವಾಗ 5 ಸಾಂಗ್ ಬರುತ್ತೆ ಟೋಟಲ್ ಆಗಿ, ತುಂಬ ವಿಶೇಷವಾಗಿದೆ. ಒಂದು ಫ್ಯಾಮಿಲಿ ಜನರ್ ಇದೆ, ಒಂದು ಡ್ಯಾನ್ಸ್ ನಂಬರ್ ಇದೆ, ಸೊ ಇನ್ನೊಂದು ಒಂದು ಮಂತ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಥೀಮಲ್ಲಿ ಒಂದು ಸಾಂಗ್ ಹೋಗುತ್ತೆ. ಎಸ್ಪೆಷಲಿ ಒಂದು ಸಾಂಗ್ ವಿಶೇಷವಾಗಿ ಮಾಡಿದ್ದೀವಿ, 25th or 26th ರಿಲೀಸ್ ಮಾಡ್ತಿದ್ದೀವಿ. ಇದು ಸುನಿ ಕಾನ್ಸೆಪ್ಟ್ ಇರಲಿ. ಏನು ಮಾಡ್ಯಾರಂತ ಹೇಳಿದ್ರೆ ಇಂಡಿಯಾದಲ್ಲಿರೋ ಆಲ್ ಬೆಸ್ಟ್ ಆ್ಯಡ್ಸ್ಗಳನ್ನ ತೊಗೊಂಡು ಒಂದು ಸಾಂಗ್ ಮಾಡಿದ್ದೀವಿ. ಸೊ ಅದು ಕಂಪ್ಲೀಟ್ಲಿ ವೈರಲ್ ಆಗುತ್ತೆ ಸಾಂಗ್ ಅದು. ಸೊ ಹಾಗಾಗಿ 5 ಡಿಫ್ರೆಂಟ್ ಜಾನರ್ಸ್ನ ಇಟ್ಕೊಂಡು ಮಾಡಿರೋಂಥ ಮ್ಯೂಸಿಕ್ಕು. ಅಟ್ ದಿ ಸೇಮ್ ಟೈಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅರ್ಜುನ್ ಜನ ಸರ್ ತುಂಬ ಎಫರ್ಟ್ ಹಾಕಿ ಎಕ್ಸ್ಟ್ರಾಡಿನರಿ ಮಾಡ್ಯಾರ. ನೀವು ಮೇ ಬಿ ಟ್ರೈಲರ್ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅದ್ರದ್ದು ಕಾಂಬಿನೇಷನ್ಸ್ ಏನಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಒಂದು ಅಡ್ವಾಂಟೇಜ್ ಇದ್ದೇ ಇದೆ ಈ ಫಿಲಮಲ್ಲಿ. ರಾಂಬೋ 2 ಅಲ್ಲಿ ಏನು ಚುಟು ಒಂದು ಡ್ಯಾನ್ಸು ನಂಬರ್ ಹಿಟ್ ಆಗಿತ್ತು, ಹೈಯೆಸ್ಟ್ ವ್ಯೂಡ್ ಸಾಂಗ್ ಇತ್ತು. ಸೊ ಆಲ್ಮೋಸ್ಟ್ ಸೇಮ್ ಟ್ರಯೋ ಕಾಂಬಿನೇಷನಲ್ಲಿ ಒಂದು ಸೇಮ್ ಜಾನರಲ್ಲಿ ನಾವೊಂದು ಡ್ಯಾನ್ಸ್ ನಂಬರ್ ಮಾಡಿದ್ದೀವಿ. ಸೊ ಡೆಫಿನೆಟಾಗಿ ಅದೊಂದು ಒಳ್ಳೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಜನರಲ್ ಆಗಿ ಒಂದಷ್ಟು ಫಿಲಮ್ಗಳು ನೋಡಿರ್ತೀವಿ, ಬಟ್ ಅಥೆಂಟಿಕ್ ಅಪ್ರೋಚ್ ಇರೋದಿಲ್ಲ. ಬಟ್ ಸುನಿ ಅವರು ಒಂದು 2-3 ಮಂತ್ಸ್ ಚಾಮರಾಜಪೇಟೆ ಕೊಳ್ಳೆಗಾಲ ಎಲ್ಲ ಓಡಾಡಿ ಬಂದಿದ್ದಾರೆ. ಏನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿದ್ರೆ ಹೆಂಗೆ, ಗೊಂಬೆ ಏನು, ಅದನ್ನ ಏನೇನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಫಿಲಮಲ್ಲಿ ನೋಡ್ಬೇಕಾರೆ ಒಂದಷ್ಟು ಸೀನ್ಸ್ಗಳು ನೀವು ನೋಡ್ತೀರಾ, ಅದನ್ನು ನೀವು ಮುಂಚೆಲ್ಲೂ ನೋಡಿರೋದಿಲ್ಲ.
ರಿಯಲ್ ಆಗಿ ಯೂಸ್ ಮಾಡ್ರಂತ ಒಂದಷ್ಟು ಟೆಕ್ನಿಕ್ಸ್ಗಳನ್ನ ಅಡಾಪ್ಟ್ ಮಾಡಿದೀವಿ. ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ವೈಸ್ ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲ ಮೇಡಮ್, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಏನಂತಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಇವಾಗ ನಮ್ಮ ಮೇಲೆ ಯಾರನ್ನ ಮಾಡಿದ್ರು ಕೂಡ ನಮಗೆ ಗೊತ್ತಿರೋದಿಲ್ಲ ಮಾಡಿಯೋ ಮಾಡಿಲ್ವ ಅಂತ. ಸೊ ಹಂಗಾಗಿ ಅದ್ರ ಬಗ್ಗೆ ಏನು ಜಡ್ಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ನಾನು ತುಂಬ ದೇವ್ರನ್ನ ನಂಬ್ತೀನಿ, ಹಂಗಾಗಿ ನನ್ನ ಮೇಲೆ ಯಾರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು ನನ್ಗೆ ಏನಾಗಲ್ಲ ಅಂತ ನನಗೆ ಗೊತ್ತು. ಹೌದು. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.